ತಮಾಷೆನೇ ಅಲ್ಲ. ಆದ್ರಿಂದ ಅದೇ ಸಕ್ಕ ಟ್ರೈ ಮಾಡೋದು ಅದೇ ಅವ್ನು ಬಂದು ಸಡನ್ ಸತ್ತು ಮದ್ದೊಡಕ್ಕೆ ಅವ್ನು ಎಪ್ಸ್ತಾನಲ್ಲ ನಾನು ಫೋರ್ತ್ ಟೈಮ್ ಆ ಥರ ಎಪ್ಸಿದ್ದೆ ತೊಟ್ಟು ಇದ್ದೆ ಆಮೇಲೆ ಹರ್ಷಿ ಅಳ್ತಾ ಇದ್ದಾಳೆ ಅದು ಬಾ ನಾನು ರೆಡಿ ಆಗಿ ನೀವೇ ಕಾಸ್ಟ್ಯೂಮ್ ಹಾಕ್ತೀನಿ ಏನು ಒಂದು ಸೆಕೆಂಡ್ ನಿಮ್ಮ ಬಂದು ಅದು ಆದಿಗೆ ಹೇಳು ಬರೋಕ್ಕೆ ಹಾಗೆ ಆ ಸ್ಟೇಟ್ ಗೊತ್ತಿತ್ತು ಅಲ್ಲ ನೆನ್ನೆ ಹೇಗಿತ್ತು ಅಂತ ಇಟ್ಸ್ ಲೈಕ್ ಅಯ್ಯೋ ನೀನು ಬಂದು ಮತ್ತೆ ಅಲ್ಲಿ ಆಗಲ್ಲ ಅದು ಬರೀ ಕಾಸ್ಟ್ಯೂಮ್ ಹೆಂಗೆ ನಿಂತರೂ ಕಾಣಿಸ್ತಪ್ಪ ಇಲ್ಲಿ ತಿಂದರೆ ಹೆಂಗೆ ನಿಂತರೂ ಹಿಂಗೆ ಕಾಣಿಸ್ತಾ ಇದೆ ಹಿಂಗೆ ನಿಂತರೂ ಹಿಂಗೆ ಕಾಣಿಸ್ತಾ ಇದೆ ಅಲ್ಲಿ ನಾನು ಸ್ಟಾಪ್ ಮಾಡೋದು ಒಂದು ಮೂರು ಜನ ಇದ್ರು ನೆನ್ನೆ ನಾನು ಹೇಗೆ ಮಾಡಿದ್ರು ಟ್ರೈ ಮಾಡಿದೆ ಇಷ್ಟೊಂದು ಬಂತು ಅಂದರೆ ಒಂದು ಸೆಕೆಂಡಲ್ಲಿ ನೋಡಿಬಿಟ್ರು ಲಾಸ್ಟಲ್ಲಿ ಎದುರ್ಕೊಳಕ್ಕೆ ಶುರು ಮಾಡಿ ಲೈಕ್ ನಾನು ಆವತ್ತು ಹೊರಗಡೆ ಮಲ್ಲಿಲ್ಲ ಅದನ್ನೇ ಸರಿ ಇಟ್ಸ್ ಯುನೋ ಐದು ಟಾಸ್ಕ್ಗಳಿಂದ ಇಟ್ ಇಸ್ ದ ಸೇಮ್ ಫಾರ್ ಎಲ್ಲರಿಗೂ ಅಭ್ಯಾಸ ಇಲ್ಲ ಅಂತಂದರೆ ಲೈಕ್ ಇಲ್ಲ ನಮ್ಮ ಅವರೆಲ್ಲ ಅವ್ರ ಟೀಮಲ್ಲಿ ಎದ್ದಿದ್ದಾರೆ ನಮ್ಮ ಟೀಮಲ್ಲಿ ಯಾರು ಎದ್ದಿಲ್ಲ ಅದನ್ನ ಲೈಕ್ ಹಿಂಗೆ ಏನಾದರೂ ಬೇಕಾದ್ರೆ ಇಲ್ಲಿ ಕರಿ ಇಟ್ಸ್ ಓಕೆ ಅಟ್ಲೀಸ್ಟ್ ಬೆಳಗ್ಗೆ ಎನರ್ಜಿ ಇರುತ್ತೆ ಟು ಆಟ ಆಡೋದಕ್ಕೆ ಸಂಬಡಿ ಅಟ್ಲೀಸ್ಟ್ ಒಂದು ಮೂರು ಜನ ಮಲಗಿದ್ರೆ ಬೆಳಗ್ಗೆ ಏನೋ ದಿಟ್ಟು ಸಂಬಂಧ ಅಟ್ಯಾಚ್ ಮಾಡ್ಬೋದು ಅಂತ ನಮ್ಮ ಕಡೆ ಯಾರೂ ಎದ್ದಿಲ್ಲ ಯಾರೂ ಎದ್ದಿಲ್ಲ ಆದಿ ಹೋಗ್ಬಿಟ್ಟು ಹಾಕೊಂಡು ಬಂದರು ಆದಿ ಮತ್ತೆ ತುಂಬ ಹೊತ್ತು ಟ್ರೈ ಮಾಡಿ ಸ್ವಲ್ಪ ಡೈವರ್ಷನ್ ಆಯಿತು ಅನ್ನೋ ಟೈಮಲ್ಲಿ ಹಿ ಗಾಟ್ ಇಟ್ ಸೊ ಹರ್ಷಿಕಾ ವಾಸ್ ಔಟ್ ಹೊರಗಡೆ ಬಂದುಬಿಟ್ಟು ಹರ್ಷಿಕಾ ಆ್ಯಂಡ್ ಆದಿ ತುಂಬ ಹೊತ್ತು ಟ್ರೈ ಮಾಡಿದ್ರು ತುಂಬ ಹೊತ್ತು ಅಂದರೆ ಲೈಕ್ ಮೇ ಬಿ ಒಂದು ಹಾಫ್ ಆನ್ ಅವರ್ ನನ್ನನ್ನು ಬಿಡಿಸ್ಕೊಳ್ಳೋಕ್ಕೆ ಅಷ್ಟೊತ್ತಿಗೆ ಯೂಸ್ ಸ್ಟ್ರಾಟಜಿ ಅವ್ರು ಅದನ್ನೇ ಮಾಡಬೇಕಾಗಿತ್ತು ಅಂದೇ ಟ್ರೈನಿಂಗ್ ಮಾಡ್ತೀವಿ ನಾವು ಟ್ರೈನಿಂಗ್ ಮಾಡೋ ಟೈಮಲ್ಲಿ ಕೀ ಕದಿಯೋ ಹಾಗಿಲ್ಲ ಸೊ ಗಿವ್ ಅಪ್ ಮಾಡಿಲ್ಲ ಸಪೋರ್ಟ್ ಆಮೇಲೆ ಟಾಸ್ಕ್ ಮಜಾನೇ ಹೊರಟೋಯ್ತು ಯುನೋ ಇಟ್ಸ್ ಲೈಕ್ ಓನ್ಲಿ ಇದನ್ನು ನನಗೆ ಒಳ್ಳೆ ಬೆಲ್ಲಾಟ ನೋಡ್ದಂಗೆ ಆಗ್ತಿತ್ತು ಟೊಯಿಂಗ್ 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 ದರ್ ಇಸ್ ನಥಿಂಗ್ ಇರಲ್ಲ ಇನ್ನೇನೂ ಇಲ್ಲ ಇವ್ರ ಶಿಕಾರಿ ಥರನೂ ಇಲ್ಲ ಅವ್ರ ಪ್ರಾಣಿಗಳ ಥರನೂ ಇಲ್ಲ ಬೆಲ್ ಬೆಲ್ಲ ಆಟ ಥರ ಇತ್ತು ಅದು ಇದ್ರ ಮೇಲೆ ಹತ್ತೀನಿ ಅಂದ ಏ ಇದು ಯಾವ್ದೋ ಸ್ಟ್ರಿಪ್ ಬಾರ್ ಹೋದಂಗಿದೆ ಗುರು ಸರಿಗೆ ಕರ್ಮ ಕಾಂಡ ಎದುರ್ಕೋಬೇಕಾ ಮುಂಚೆನೆ ಹೇಳು ಪ್ಲೀಸ್ ಗೊತ್ತಾಗಲ್ಲ ಸ್ವಲ್ಪ ನೀವು ಆಕ್ಟಿಂಗ್ ಮಾಡಬೇಕು ಮಾಡು ಕಣ್ಣು ಹೊರಗಡೆ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಸುಸು ಮಾಡ್ಬೇಕು ಕಡ್ಡಿಯಲ್ಲಿ ನೆಕ್ಸ್ಟ್ ಕಚ್ತೀನಿ ಕಚ್ಚಬೇಕು ಯಪ್ಪ ಸರಿಲ್ಲ ಈ ಮನುಷ್ಯ ನಾನು ಸಂತೋಷ್ ಮೂರನೇ ಸತಿ ಗಮನಿಸ್ತಾ ಇರೋದು ಗೊತ್ತಿಲ್ಲದೆ ಅದನ್ನ ಗೊತ್ತಿತ್ತು ಅಂತ ವಾಸಿಸೋದಕ್ಕೆ ನಾನು ಮೈಂಡ್ ರೀಡಿಂಗ್ ಮಾಡಕ್ ಆಗಲ್ಲ ನಾನು ಒಳಗಡೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಈಗ ಡಿಫೈನ್ ಆಯ್ತು ಎಸ್ ನಾನು ಒಪ್ಕೋತೀನಿ ಅಂತ ಇಲ್ಲ ಗುರುಗಳೇ ನೀವು ಸುಮ್ಮನೆ ನಾನು ಈ ಮೂರನೇ ಸತಿ ಗಮನಿಸ್ತಾರೆ ಮತ್ತೆ ಸುಮ್ಮನೆ ಮಾತಾಡಲ್ಲ ಸಂತೋಷ್ ನಾನು ಅವತ್ತೊಂದು ಅದು ಎಕ್ಸ್ಟ್ರಾಡಿನರಿ ಪಾಯಿಂಟ್ ಹೇಳಿದೆ ಯಾರು ಹೇಳಿದ್ರು ಜೀವನದಲ್ಲಿ ಅಂತಂದೆ ಹೇಳಿದ್ರು ಅಂದ್ರೆ ಆಗ್ಲೇ ಗೊತ್ತಾಯ್ತು ಇಲ್ಲದನ್ನ ಇದೇ ಅಂತ ನಿಂಗೆ ಮುಟ್ಟಾಳ ಅಂತ ಕನ್ಸಿಡರ್ ಮಾಡಲ್ಲ ಬಿಡಿ ಅದೆಲ್ಲ ಮುಗಿದೋಗಿರೋ ಹಂತಗಳು ಅಲ್ಲ ನೀವು ಹೇಳಿದಾಗ ಸಂಪೂರ್ಣವಾಗಿ ಹೇಳಿ ನಾನು ಕೇಳಕ್ಕೂ ನಿಂತೀನಿ ನೀವು ಎಲ್ಲ ನಾನು ಅದನ್ನೆಲ್ಲ ಮತ್ತೆ ಜ್ಞಾಪಿಸ್ಕೊಂಡು ರಿಮೈಂಡ್ ಹೊಡಿಯಕ್ಕಾಗಲ್ಲ ಕನ್ನಡದ ಬಗ್ಗೆ ಕನ್ನಡದ ಬಗ್ಗೆ ಒಂದು ಅದ್ಭುತವಾದ ಮಾತು ಹೇಳಿದೆ ಇದು ಯಾವನಾದ್ರೂ ಹೇಳಿರ್ತಾನೆ ಪ್ರಪಂಚದಲ್ಲಿ ನಿಮಗೆ ನಾನೇ ಫಸ್ಟ್ ಹೇಳಿರೋದು ಒಂದೇ ನೀವು ಗೊತ್ತಿತ್ತು ಅಂದ್ರೆ ನನ್ನ ಮಾತನ್ನ ಕೇಳದ್ಮೇಲೆ ಗೊತ್ತಿತ್ತು ಅಂದ್ರೆ ಮೊದಲು ಯಾರೋ ಹೇಳಿದ್ದಾರೆ ಅಂತ ಅವಾಗಲೇ ಜಡ್ಜ್ ಮಾಡಿದೆ ಓ ಈ ವ್ಯಕ್ತಿ ಗೊತ್ತಿಲ್ಲದನ್ನ ಗೊತ್ತಿದೆ ಅಂತ ವಾದಿಸ್ತಾನೆ ಅಂತ ಈಗ ಮತ್ತೆ ರಿಪೀಟ್ ಆಯ್ತು ಮೂರನೇ ಸತಿ ರಿಪೀಟ್ ಆಯ್ತು ಅದ್ರೊಳಗೆ ಮಾತಾಡಿಲ್ಲ ನಿಮಗೆ ಹೇಳಿಲ್ಲ ಗುರುಗಳೇ ಪ್ರತಿಭಾ ಪ್ರದರ್ಶನ ಅನ್ನೋ ಫೋಕಸ್ ಆಟಕ್ಕೆ ಇರಲಿಲ್ಲ ಈಗ ಆಟಕ್ಕೆ ಪ್ರತಿಭಾ ಪ್ರದರ್ಶನ ಅಂತ ಒಂದು ಫೋಕಸ್ ಸಿಕ್ಕಿದೆ ಈಗಷ್ಟೇ ಜ್ಞಾನೋದಯ ಆಗಿರೋದು ಎಲ್ಲರೂ ಅರ್ಥ ಆಗಿರೋದು ಇದನ್ನ ನಾನು ನೆನ್ನೆ ಹೇಳಿದೆ ಗುರುಗಳೇ ಸುಜನ್ ಹೇಳಿದ್ದ ನಾನು ಮಾರಾಟಕ್ಕೆ ಅಂತ ಪ್ರಾಣಿಗಳನ್ನ ಓಕೆ ಗುರುಗಳೇ ನೀವು ಗ್ರೈಟ್ ನಿಮ್ಮ ಹತ್ರ ಮಾತ್ರ ನಾನು ಸುಜನ್ ಹೇಳಿ ನಿಮಗಲ್ಲ ನೀವು ಇದ್ರ ಅಲ್ಲಿ ಸುಜನ್ಗೆ ಆಚೆ ಓದಿ ಹೇಳಿದ್ದು ಇದೆ ಪ್ರತಿಭಾ ಪ್ರದರ್ಶನ ಹಿಂಗೆ ಮಾಡಿ ಅದಕ್ಕಿಂತ ಸೀರಿಯಸ್ ಬಗ್ಗೆ ಅದಕ್ಕಿಂತ ಸೀರಿಯಸ್ ಆಗಿರೋದನ್ನ ಅಟೆಂಡ್ ಮಾಡ್ತಿದ್ದೀನಿ ಏನಂದ್ರೆ ಅಲ್ಲ ನೀವು ಹೇಳಿಲ್ಲ ಅಂತ ನನಗೆ ಗೊತ್ತಿಲ್ಲ ಅನ್ನೋದನ್ನ ಎದೆ ತಟ್ಟಿ ನಂಗೆ ಅರ್ಥ ಆಗಿಲ್ಲ ಆಟ ನನ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳೋದು ಒಬ್ಬ ವ್ಯಕ್ತಿಯ ಬೆಳವಣಿಗೆ ಅಲ್ಲಿ ಹೆಲ್ಪ್ ಮಾಡುತ್ತೆ ನೀವು ಈ ಹೇಳಿದ ಮಾತನ್ನ ನೀವು ನೆನ್ನೆ ಇರಲಿಲ್ಲ ಮಾತಾಡುವಾಗ ನೀವು ನಿಮ್ಮ ಕಡೆಯಿಂದ ಏನೋ ಪರ್ಸ್ಪೆಕ್ಟಿವ್ ಹಿಡ್ಕೊಂಡು ಮಾತಾಡಿದ್ರೆ ಕೇಳಕ್ಕೆ ನಾನು ರೆಡಿ ಇದ್ದೀನಿ ಗೊತ್ತಾಗ್ತದೆ
ತಮಾಷೆನೇ ಅಲ್ಲ.